ನಮಸ್ಕಾರ ವೀಕ್ಷಕರೇ, ನಮ್ಮೂರ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಶ್ರುತಿ ಗಿರೀಶ್. 77 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿರಿವಾರ ದೇವದುರ್ಗ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ ಶಾಸಕ ಶಿವನಗೌಡ ನಾಯಕ. ದೇವದುರ್ಗ ಅರೆಕೆರೆ ಭಾಗದ 15 ಗ್ರಾಮಗಳಿಗೆ ಈಗಾಗಲೇ ಕೊಟ್ಟಿರುವ ಮಾತಿನಂತೆ ನೀರಾವರಿ ಸೌಲಭ್ಯ ಕಲ್ಪಿಸಲಾಗುವುದು. ಶೀಘ್ರದಲ್ಲೇ ನೀರಾವರಿ ಯೋಜನೆಗೆ ಘೋಷಣೆ ಮಾಡಿಸಲಾಗುವುದು ಎಂದು ಶಾಸಕರು ಹಾಗೂ ಕರ್ನಾಟಕ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಕೆ ಶಿವನಗೌಡ ನಾಯಕ ಅವರು ಸ್ಪಷ್ಟಪಡಿಸಿದರು. ಅವರಿಂದು ತಾಲೂಕಿನ ದೇವದುರ್ಗ ಹೊರವಲಯದ ಶ್ರೀ ಮಹರ್ಷಿ ವಾಲ್ಮೀಕಿ ವೃತ್ತದಿಂದ ಅರಕೆರೆ ಮಾರ್ಗವಾಗಿ ಸಿರಿವಾರ ರಸ್ತೆಯ ಹೆದ್ದಾರಿ ನಿರ್ಮಾಣಕ್ಕೆ 77 ಕೋಟಿ ರೂಪಾಯಿಗಳ ವೆಚ್ಚದ ಕಾಮಗಾರಿಗೆ ರೇಕಲ ಮರಡಿಯ ಗ್ರಾಮದ ಆರಾಧ್ಯ ದೈವ ಶ್ರೀ ಮರಡಿ ಮಾರಮ್ಮ ದೇವಸ್ಥಾನದ ಬಳಿ ಇರುವ ರಸ್ತೆಗೆ ಶಾಸಕರು ಮತ್ತು ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮ ನಿಯಮಿತ ಅಧ್ಯಕ್ಷರಾದ ಕೆ ಶಿವನಗೌಡ ನಾಯಕ ಅವರು ಪೂಜೆ ಸಲ್ಲಿಸಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. ಅರಕೆರೆ ಭಾಗದ ಜಮೀನುಗಳಿಗೆ ನೀರಾವರಿ ಸೌಕರ್ಯಗಳನ್ನು ಒದಗಿಸುವುದು ಶತಸಿದ್ಧ. ನೀರಾವರಿ ಸೌಲಭ್ಯ ಕಲ್ಪಿಸಲು ಅಂದಾಜು 2000 ಕೋಟಿ ರೂಪಾಯಿ ಅನುದಾನದ ಅಗತ್ಯವಿದೆ. ಒಂದು ವೇಳೆ ನೀರಾವರಿ ಯೋಜನೆಯನ್ನು ಜಾರಿಗೊಳಿಸಲು ಸಾಧ್ಯವಾಗದಿದ್ದರೆ ರಾಜಕಾರಣವನ್ನು ತ್ಯಜಿಸಲು ಸಿದ್ಧನಿದ್ದೇನೆ. ಈ ವಿಷಯವನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರ ಗಮನಕ್ಕೆ ತಂದಿದ್ದೇನೆ. ಮುಖ್ಯಮಂತ್ರಿಗಳು ಒಪ್ಪಿಗೆ ನೀಡಿದ್ದಾರೆ. ಅವರನ್ನು ತಾಲೂಕಿಗೆ ಕರೆದುಕೊಂಡು ಬಂದು 2 ತಿಂಗಳ ಒಳಗಾಗಿ ನೀರಾವರಿ ಕಾಮಗಾರಿಗೆ ಚಾಲನೆ ನೀಡಲಾಗುತ್ತದೆ ಎಂದು ಶಾಸಕರು ಹೇಳಿದರು. ಕ್ಯಾದಕೇರ ಆಲ್ಕೋಡ್ ಸೇರಿದಂತೆ ತಾಲೂಕಿನ 29 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ 330 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಮಾಡಿಸಲಾಗಿದೆ. ಇದರಿಂದ ಅಂತರ್ಜಲ ವೃದ್ಧಿಯಾಗಲಿದೆ. ಭವಿಷ್ಯದ ದಿನಗಳಲ್ಲಿ ನೀರಿನ ಅಭಾವ ಕಡಿಮೆಯಾಗಲಿದೆ. ಈ ಕಾಮಗಾರಿಗೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಸಹಕಾರವೂ ಇದೆ. ನಾಲೆಗಳ ಆಧುನೀಕರಣ, ನವೀಕರಣ, ಇಂಜಿನಿಯರಿಂಗ್ ಕಾಲೇಜು, 250 ಹಾಸಿಗೆಗಳ ಆಸ್ಪತ್ರೆ, ರಸ್ತೆ ಸೇರಿದಂತೆ ವಿವಿಧ ಕಾಮಗಾರಿಗಳ ಅಡಿಗಲ್ಲು ಸೇರಿದಂತೆ ಒಂದೇ ಕಾರ್ಯಕ್ರಮದಲ್ಲಿ 2500 ಕೋಟಿ ರೂಪಾಯಿಗಳ ಮೊತ್ತದ ಕಾಮಗಾರಿಗಳು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಉದ್ಘಾಟನೆ ಮಾಡುತ್ತಿರುವುದು ಬಹುಶಃ ಇಡೀ ರಾಜ್ಯದಲ್ಲಿಯೇ ದೇವದುರ್ಗ ಕ್ಷೇತ್ರವು ಮೊದಲನೆಯದು ಎಂದರು. ಈ ಸಂದರ್ಭದಲ್ಲಿ ಶ್ರೀ ಶಿವಣ್ಣ ತಾತ ಮುಂಡರಗಿ, ಶ್ರೀ ಎಂಕೋಬ ತಾತ ಜಹಗೀರ ಜಾಡಲದಿನ್ನಿ, ವಿಶ್ವನಾಥ ಸ್ವಾಮಿ ಹಿರೇಮಠ, ಕೆಂಚಣ್ಣ ತಾತ ವೀರಭದ್ರಸ್ವಾಮಿ ಸಾಲಿಮಠ, ಬಿಜೆಪಿ ಹಿರಿಯ ಮುಖಂಡರಾದ ಕೆ ಅನಂತರಾಜ ನಾಯಕ, ಡಾಕ್ಟರ್ ಎಚ್ ಎ ನಾಡಗೌಡ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಸತ್ಯನಾರಾಯಣ ನಾಯಕ, ಪೊಲೀಸ್ ಪಾಟೀಲ್ ವೀರಣ್ಣ ಪಾಣಿ, ಬಿಜೆಪಿ ಮಂಡಲ ಅಧ್ಯಕ್ಷ ಜಂಬಣ್ಣ ನೀಲಗಲ್, ಕೆಆರ್ಡಿಸಿಎಲ್ ಮುಖ್ಯ ಅಭಿಯಂತರ ಆರ್ ಪ್ರಸಾದ್, ಇಇ ಹನುಮಂತಪ್ಪ, ತಹಸೀಲ್ದಾರ್ ಶ್ರೀನಿವಾಸ್ ಚಾಪೆಲ್, ಮುಖಂಡರಾದ ಬಸವರಾಜ ವಕೀಲ ಗೌರಂಪೇಟೆ, ರಾಮನಗೌಡ ಕರಡಿಗುಡ್ಡ, ಅಮರೇಶಗೌಡ ಕ್ಯಾದಿಗೇರ, ಶಾಂತಪ್ಪ ಸಾಹು ಬಿ ಗಣೇಕಲ್, ಬೂದೆಪ್ಪ ಸಾಹುಕಾರ, ಜಾವಿ ಚಿಂಚೋಳಿಕರ್, ಗುತ್ತಿಗೆದಾರ ಶ್ರೀನಿವಾಸ್ ಅಮ್ಮಾಪುರ ಸೇರಿದಂತೆ ಇಲಾಖೆಯ ಅಧಿಕಾರಿಗಳು, ಮುಖಂಡರು, ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ನಿರಂಜನ್ ಮಸರ್ಕಲ್. ನಮ್ಮ ಅವರು ಈಶ್ವರಪ್ಪ ಸಾಯಿ ಅವರ ಅಳಿಯ ನಮ್ಮ ಎಂ ಡಿ ಶಿವ ಶಿವಪ್ರಸಾದ್ ಅಂತೇಳಿ ಅವ್ರ ಹೆಸರು, ಮತ್ತೆ ನಾವು ಪ್ರಸಾದ್ ಅಂತೇಳಿ ಅವ್ರ ಸಿ, ಮತ್ತೆ ಇವರೆಲ್ಲರೂ ಸೇರಿ ಏನಾದರೂ ಮಾಡಿ ಅದು ನಮ್ಮ ಸಿರಿವಾರ ದೇವದುರ್ಗ ರಸ್ತೆ ಮಾಡಬೇಕು ಅಂತ ಹೇಳಿದಾಗ ಪಾಪ ಅವರು ಒಂದು ತಿಂಗಳ ಕಾಲ ಹುಡುಕಿ ಹುಡುಕಿ ಕೊನೆಗೆ ಒಂದು 79 ಕೋಟಿ ಹಣ ಜೋಡಿಸಿ. ಎಲ್ಲಾ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಮಾಡಿ, ಶೇರ್ ಮಾಡಿ.